ನಮಸ್ಕಾರ ಗೆಳೆಯರೇ. ನಿಜವಾಗ್ಲೂ ಇವತ್ತು ನನಗೆ ಬಹಳ ಖುಷಿ ಅನಿಸುತ್ತೆ, ಯಾಕಂದರೆ ಇವತ್ತು ಒಂದು ನನ್ನ ಅನುಭವವನ್ನು ನಿಮ್ಮಲ್ಲಿ ಹಂಚಿಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಸಿದ್ಗೌಡ ಪಾಟೀಲ್ ಅಂತ, ಸುಮಾರು 15 ವರ್ಷಗಳಿಂದ ವಿದ್ಯಾಸಮರ್ಧಕ ಮಂಡಳದ ಪದವಿ ಕಾಲೇಜಲ್ಲಿ ಪ್ರಾಂಶುಪಾಲ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ಈ ಹಳ್ಳಿ ವಾತಾವರಣದಲ್ಲಿ ನನ್ನ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಬೇಕಾದ್ರೆ ಬಹಳಷ್ಟು ಕುಂದುಕೊರತೆಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕಾಣ್ತಾ ಇತ್ತು. ನಮ್ಮ ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಒಳ್ಳೆ ಅಂಕಗಳನ್ನು ಗಳಿಸ್ತಾ ಇದ್ರು, ಆದರೆ ಯಾವಾಗ ಸಂದರ್ಶನಕ್ಕೆ ಹೋಗ್ತಾರಲ್ಲ ಅವರಲ್ಲಿ ಒಂದು ಅಂಜಿಕೆ ಭಾಳ ಇರ್ತಾ ಇತ್ತು. ಯಾಕಂದರೆ ನಾನು ಯಾವ ಥರ ಇಂಟರ್ವ್ಯೂವನ್ನು ನಾನು ಫೇಸ್ ಮಾಡಬೇಕಾಗತ್ತೆ, ಈ ರೆಸ್ಯೂಮ್ ಅಂದರೆ ಹೆಂಗಿರುತ್ತೆ, ಇಂಟರ್ವ್ಯೂವಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ ಅನ್ನೋ ಭಯ ಇತ್ತು. ಸೊ ಈ ಮಧ್ಯದಲ್ಲೇ ನಾನು ಒಂದು ಸಲ ಹುಬ್ಬಳ್ಳಿಗೆ ದೇಶಪಾಂಡೆ ಫೌಂಡೇಶನ್ಗೆ ನಾನು ಭೇಟಿ ಕೊಟ್ಟಿದ್ದೆ. ನಾನು ಅಲ್ಲಿ ಬಹಳ ಅನುಭವ ಉಳ್ಳ ಶಿಕ್ಷಕರಿದ್ದರು, ಅವ್ರ ಜೊತೆ ಚರ್ಚೆ ಮಾಡಿದಾಗ ನನಗೆ ಅವರು ಒಂದು ಯಾರಾದರೂ ತಮ್ಮ ಕ್ವಶನರಿ ಅಥವಾ ಯಾರಾದರೂ ಕ್ವಶನ್ ಪ್ರಶ್ನೆಗಳಿದ್ರೆ ಕೇಳಿ ಅಂದಾಗ ನಾನು ಒಂದು ಪ್ರಶ್ನೆ ಮಾಡಿದ್ದೆ, ಸರ್ ನೀವಂಥ ದೊಡ್ಡ ಹಳ್ಳಿಗಳಲ್ಲಿ ದೊಡ್ಡ ಊರಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಅನುಭವ ಶಿಕ್ಷಣವನ್ನು ನೀಡ್ತಿದ್ದೀರಿ, ಆದರೆ ನಮ್ಮ ಹಳ್ಳಿ ವಿದ್ಯಾರ್ಥಿಗಳು ನಮ್ಮ ನಿಪ್ಪಾನಿಯನ್ನು ಬಿಟ್ಟು ಹುಬ್ಬಳ್ಳಿಗೆ ಬರೋಕ್ಕಾಗ್ತಿಲ್ಲ, ಯಾಕೆ ನೀವೇ ನಿಪ್ಪಾನಿಗೆ ಬರಬಾರ್ದು ಸರ್, ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಸಲುವಾಗಿ ಕಾಯ್ತಾ ಇರ್ತಾರೆ ಅಂತ ಒಂದು ಹಂಗೆ ನಾನು ಒಂದು ಪ್ರಶ್ನೆಯನ್ನು ಹಾಕಿದ್ದೆ. ನನಗನ್ನಿಸ್ತು ಅವ್ರು ಬರ್ತಾರೋ ಇಲ್ಲ ಅಂತ ನನಗೆ ಸಂದೇಶ ಇತ್ತು. ಬಟ್ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದೇ ನೆಕ್ಸ್ಟ್ ವೀಕಲ್ಲಿ ಇಲ್ಲಿ ಬಂದು ನನ್ನ ಜೊತೆ ಚರ್ಚೆ ಮಾಡಿ, ಸರ್ ನೀವೇನು ಚಿಂತೆ ಮಾಡಬೇಡ್ರಿ, ನಾವು ನೀವು ಕೂಡಿ ಒಂದು MOU ಮಾಡಿ ವಿದ್ಯಾರ್ಥಿಗಳಿಗೆ ನಾವು ದಾರಿ ದೀಪ ಆಗ್ತೀವಂತ ಮಾತು ಕೊಟ್ಟಿದ್ದು ನನಗೆ ಬಹಳ ಖುಷಿ ತಂದಿದೆ. ಮತ್ತು ಒಂದು ವರ್ಷ ನಾನು ಅವ್ರ ಜೊತೆ ಕೆಲಸ ಕೂಡ ಮಾಡಿದ್ದೀನಿ. ನನ್ನ ವಿದ್ಯಾರ್ಥಿಗಳು ಇಷ್ಟು ಖುಷಿಯಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಶೂ ಸರ್ ಆಗಿರ್ಬೋದು, ಅವ್ರ ತಂಡ ಆಗಿರ್ಬೋದು, ಒಂದು ಹೌ ಟು ಮ್ಯಾನೇಜ್ ಟೈಮ್, ಒಂದು ವೇಳೆಯನ್ನು ಹೆಂಗೆ ನಾವಿರಬೇಕು, ಥ್ರೂ ದ ಆಕ್ಟಿವಿಟೀಸ್ ಅಂದರೆ ನಮ್ಮ ಚಟುವಟಿಕೆಗಳಿಂದ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋದಾಗಿರ್ಬೋದು. ನನ್ನ ಕಾಲೇಜಲ್ಲಿ ನಾನು 3.5 ಆದ ನಂತರ ನನ್ನ ಉಪನ್ಯಾಸಕ ಮಿತ್ರರಿಗೆ ಹೇಳ್ತಾ ಇದ್ದೆ, ನೀವು ಕ್ಲಾಸನ್ನು 4.5 ತನಕ ತೊಗೋಬೇಕಂತ. ಆದರೆ ಈ ದೇಶಪಾಂಡೆ ಫೌಂಡೇಶನ್ದವ್ರು ಯಾವಾಗ ಕ್ಲಾಸ್ ತೊಗೋತಾರೆ, ನನ್ನ ವಿದ್ಯಾರ್ಥಿಗಳು 5.5 ತನಕ ಕಾಲೇಜಲ್ಲೇ ಇದ್ದು ಆ ಶಿಕ್ಷಣವನ್ನು ಎಂಜಾಯ್ ಮಾಡ್ತಾ ಇದ್ರು. ಚಟುವಟಿಕೆಗಳ ಮುಖಾಂತರ ಇವತ್ತು ನಮ್ಮ ಯುವಕರನ್ನು ಒಂದು ಈ ದೇಶಕ್ಕೆ ಒಂದು ಒಳ್ಳೆ ಮಾದರಿಯಾಗಿ ರೆಡಿ ಮಾಡುವಂಥ ಕೆಲಸವನ್ನು ದೇಶಪಾಂಡೆ ಫೌಂಡೇಶನ್ ಅವರು ಮಾಡ್ತಿದ್ದಾರೆ. ಕಳೆದ ವರ್ಷ ನಾನು ನಿಜವಾಗಿ ಹೇಳ್ತೀನಿ, ಸುಮಾರು 2-3 ತಿಂಗಳು ಅವರು ನಮ್ಮ ಕಾಲೇಜಿಗೆ ಬಂದು ಅದರಲ್ಲಿ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅವರು ಶಿಕ್ಷಣವನ್ನು ನೀಡಿದ್ದಾರೆ. ಇಂಥ ಕಾರ್ಯಕ್ಕೆ ನಾನು ನನ್ನ ಹೃದಯಾಳದಿಂದ ಮೊದಲು ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತೀನಿ. ಇದು ವರ್ಷ ಕೂಡ ನಾನು ಇನ್ನು ಮುಂದೆ ಬರುವಂಥ ದಿನಗಳಲ್ಲೂ ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕಂತ ನಾವು ಚಿಂತನೆ ಮಾಡಿದ್ದೀವಿ. ದೇಶಪಾಂಡೆ ಫೌಂಡೇಶನ್ ಒಬ್ಬ ಈ ನಮ್ಮ ಗ್ಲೋಬಲೈಸೇಷನ್ ವರ್ಲ್ಡ್ ಈ ಜಗತ್ತಲ್ಲಿ ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿಸುತ್ತೆ. ನಾವು ಕಾಲೇಜಲ್ಲಿ ಬರೀ ಪಠ್ಯೇತರ ಚಟುವಟಿಕೆಗಳಿಗಷ್ಟೇ ನಾವು ಬೆಲೆ ಕೊಡದೆ ಅದ್ರ ಜೊತೆ ಇದನ್ನೂ ಕೂಡ ನಾವನ್ನು ಆ್ಯಡ್ ಮಾಡಿದರೆ ಆ ವಿದ್ಯಾರ್ಥಿ ನಿಜವಾಗೂ SS-ನ ಉತ್ತುಂಗಕ್ಕೆ ಹೋಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ, ಮಯೂರ್ ಕಾಳಗೆ ಆಗಿರ್ಬೋದು, ನಮ್ಮ ಖಡಕ್ಲಾಟ್ ಊರಿನ ಒಬ್ಬ ವಿದ್ಯಾರ್ಥಿ ಕುಶಾಲ್ ಸಾವಂತ್ರಿ ಆಗಿರ್ಬೋದು, ಬಾಹುಬಲಿ ಆಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಅವರ ಒಂದು ತರಬೇತಿಯಿಂದ ಇವತ್ತು ಒಳ್ಳೆ ರೆಪ್ಯೂಟೆಡ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದು ವರ್ಷ ಕೂಡ ನಾನು ಅವ್ರ ಜೊತೆ ಕೈ ಜೋಡಿಸ್ಬೇಕಂತಿದ್ದೀನಿ. ನಿಜವಾಗೂ ಯಾವ ಥರ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡೋದಾಗಿರ್ಬೋದು, ಯಾವ ಥರ ವೇಳೆಯನ್ನು ನಾವು ಯುಟಿಲೈಸ್ ಮಾಡೋದಾಗಿರ್ಬೋದು, ನಾವು ಇಂಟರ್ವ್ಯೂವನ್ನು ಹೆಂಗೆ ಅಟೆಂಡ್ ಮಾಡಬಹುದಾಗಿರ್ಬೋದು, ಎಲ್ಲವನ್ನು ಒಂದು ಸಣ್ಣ ಚಿಂತನೆಗಳನ್ನು ಅವರು ಕೂಡ ವಿದ್ಯಾರ್ಥಿಗಳ ಜೊತೆ ಕೂಡಿ ಒಂದು ಒಳ್ಳೆಯ ಪ್ಲಾಟ್ಫಾರ್ಮನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಿಸ್ತಾ ಇದ್ದಾರೆ. ಇದು ವರ್ಷ ಕೂಡ ನಮ್ಮ ಪ್ರೊಫೆಷ್ನಲ್ ಡಿಗ್ರಿಗಳಾದಂಥ BBA BCAದವ್ರಿಗೆ ಆಗಿರ್ಬೋದು, BCOM BSc BAದವ್ರಿಗಾಗಿರ್ಬೋದು, ನಾವು ತರಬೇತಿಗಳನ್ನು ನೀಡಬೇಕಂತ ಚಿಂತನೆ ಮಾಡಿದ್ದೀವಿ. ನಾನು ಬಹಳ ಖುಷಿ ಆಗ್ತೀನಿ, ನಾನು ಯಾವಾಗಲೂ ಈವನ್ ಲಾಕ್ಡೌನ್ ಟೈಮಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರು, ಸರ್ ದೇಶಪಾಂಡೆ ಫೌಂಡೇಶನ್ ಕ್ಲಾಸ್ ಇದ್ದರೆ ನಾವು ಬಂದು ಹೋಗ್ತೀವಿ ಅಂದರೆ ನನಗೆ ಬಹಳ ಖುಷಿ ಆಗ್ತಿತ್ತು. ಅಪ್ಪ ಆ ವಿದ್ಯಾರ್ಥಿಗಳಲ್ಲಿ ಎಷ್ಟು ಒಂದು ಒಂದು ಚಟುವಟಿಕೆಗಳನ್ನು ಅವ್ರು ಮಾಡಿದ್ದಾರೆ, ಯಾಕಂದರೆ ಎವ್ರಿಡೇ ಇಂಥ ಕ್ಲಾಸ್ಗಳನ್ನು ಕೂಡಬೇಕನ್ನೋ, ಯಾಕಂದರೆ ಡಿಗ್ರಿ ಹುಡುಗರು ಅಂದರೆ ನಿಮ್ಗೆ ಗುರ್ತಿರ್ಬೋದು ಭಾಳ ಕ್ಲಾಸನ್ನು ತಪ್ಪಿಸ್ತಿರ್ತಾರೆ. ನಾವೆಲ್ಲ ಹೇಳ್ತೀವಿ 75% ಅಟೆಂಡೆನ್ಸ್ ಇಲ್ಲದ್ರೆ ನೀವು ಎಕ್ಸಾಮ್ ಕೂಡ ಕೊಡಲ್ಲ ಅಂತ. ಬಟ್ ಇಲ್ಲಿ 100 ವಿದ್ಯಾರ್ಥಿಗಳು 100% ಅಟೆಂಡೆನ್ಸ್ ಜೊತೆಗೆ ಕಲಿಯುವಂಥ ಒಂದು ಹುಚ್ಚನ್ನು ಹಿಡಿಸಿದಾರಲ್ಲ ದೇಶಪಾಂಡೆ ಫೌಂಡೇಶನ್ ಅಥವಾ ಎಲೀಟ್ ಕಾರ್ಯಕ್ರಮ ಅಥವಾ ಅವ್ರ ತಂಡದವ್ರು. ನಿಜವಾಗೂ ಅವರ ಕಾರ್ಯ ನಾನು ಶ್ಲಾಘೆ ಹೇಳ್ತೀನಿ. ಇನ್ನು ಮುಂದೆ ಕೂಡ ನೀವು ನಮ್ಮ ಜೊತೆ ಕೈ ಜೋಡಿಸ್ರಿ, ಈ ಹಳ್ಳಿ ವಿದ್ಯಾರ್ಥಿಗಳ ಜೀವನ ಒಂದು ಸುಖಮಯ ಆಗಲಿಕ್ಕೆ ನೀವು ದಾರಿ ದೀಪ ಆಗ್ರಿ ಅಂತ ಹೇಳಿ ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ನಾನು ಒಂದು ಕಳಕಳಿ ವಿನಂತಿಯನ್ನು ಮಾಡ್ಕೋತೀನಿ ಅಂದರೆ ದೇಶಪಾಂಡೆ ಫೌಂಡೇಶನ್ ಅವರ ಎಲಿವೇಟ್ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಳ್ಳಿ, ನಿಮ್ಮ ಜೀವನವನ್ನು ಸುಖಮಯ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ನಾನು ಕಳಕಳಿ ವಿನಂತಿಯನ್ನು ನಾನು ಮಾಡ್ಕೋತೀನಿ.